ಹಾಯ್ ಲೆಜೆಂಡ್ಸ್ ಎಲ್ಲರೂ ನಮಸ್ಕಾರ, ನಾನು ಪ್ರೀತಿಯ ಸಮೀರ್. ಓಕೆ, ಲಾಸ್ಟ್ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 5 ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ, ಇಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಗ್ರೋ ಆಗಲ್ಲ ಅಂತ ಹೇಳಿದೆ. ಇವತ್ತನೇ ವಿಡಿಯೋ ಎದ್ರ ಬಗ್ಗೆ ಅಂದ್ರೆ, ನೀವೇ ಥಂಬ್ನೇಲ್ ನೋಡಿದಿರಾ, ಇವತ್ತನೇ ವಿಡಿಯೋ ಇನ್ಸ್ಟಾಗ್ರಾಮ್ ಅಕೌಂಟ್, ನಿಮ್ಮ ಅಕೌಂಟ್ ಬ್ರಾಂಡೆಡ್ ಪ್ರೊಫೆಷನಲ್ ಆಗಿ ಯಾವ ತರ ನೋಡೋರಿಗೆ ಅಟ್ರಾಕ್ಷನ್ ಆಗ್ಬೇಕು, ಮತ್ತೆ ಯಾವ ತರ ನಿಮ್ಗೆ ಫಾಲೋವರ್ಸ್ ಮತ್ತೆ ರೀಚ್ ಯಾವ ತರ ಸಿಗ್ಬೇಕು ಅನ್ನೋದು ಇವತ್ತಿನ ವಿಡಿಯೋ ಮಿಸ್ ಮಾಡಕ್ ಹೋಗ್ಬೇಡಿ. ಪೂರ್ತಿ ನೋಡಿ, 5 ಟಿಪ್ಸ್ ಹೇಳ್ತೀನಿ. ಆ 5 ಟಿಪ್ಸ್ ನೀವು ಪಕ್ಕ ಫಾಲೋ ಮಾಡಿದ್ರೆ 100% ಹೇಳ್ತೀನಿ, ಪಕ್ಕ ನಿಮ್ಮ ಅಕೌಂಟ್ ಗ್ರೋ ಆಗುತ್ತೆ. ಯಾವ್ಯಾವಪ್ಪ 5 ಟಿಪ್ಸ್ ಹೇಳ್ತೀನಿ, ಒಂದೊಂದ ಟಿಪ್ಸ್ ಕರೆಕ್ಟ್ ಆಗಿ ಕೇಳ್ಕೊಂತ ಹೋಗಿ. ಓಕೆ, ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಈ ಲೆಜೆಂಡ್ಸ್ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಟಿಪ್ ನಂಬರ್ 1, ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ಐಡಿ. ಯೂಸರ್ ಐಡಿ ಯಾವ ತರ ಇರ್ಬೇಕಪ್ಪ ಅಂದ್ರೆ, ಒಂಥರ ಜಾತ್ರೆ ತರ ಇರಕ್ ಹೋಗ್ಬಾರ್ದು. ಯಾವ್ದಾವ್ದು ಹೆಸರು ತಗೊಂಡು ನಿಮ್ಮ ಹೆಸರು ಮಿಕ್ಸ್ ಮಾಡಿ ಅದ್ರ ಮುಂದೆ ಏನಾದ್ರೂ ನಂಬರ್ ಹಾಕಿ ಆ ತರ ಇಟ್ಕೊಳಕ್ ಹೋಗ್ಬಿಡಿ. ಯಾಕಪ್ಪ ಅಂದ್ರೆ, ಅಕಸ್ಮಾತ್ ನೀವು ಗ್ರೋ ಆದ್ರೆ ಅನ್ಕೊಳ್ಳಿ, ಯಾರಾದ್ರೂ ನಿಮ್ಮ ಹೆಸರು ಸರ್ಚ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರು ಗೊತ್ತಾಗಿರಲ್ಲ. ಏನಪ್ಪ ಹೆಸರು ಏನಿರ್ಬೋದು, ಕೆಲವೊಬ್ರು ನೋಡ್ತಿರ್ಬೋದು ಏನೋ ಕಿಂಗ್ ಮೇಕರ್ ಅಂತೆ, ಏನೇನೋ ಹೆಸರು ವಿಚಿತ್ರ ವಿಚಿತ್ರ ಆಗಿಟ್ಟಿರ್ತಾರೆ. ಅದು ಯಾರು ಟೈಪ್ ಮಾಡಕ್ ಹೋಗಲ್ಲ. ಫಸ್ಟ್ ನಿಮ್ಮ ಹೆಸರು ಜನರಿಗೆ ಗೊತ್ತಾದ್ರೆ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ ಸರ್ಚ್ ಅಲ್ಲಿ ನಿಮ್ಮ ಅಕೌಂಟ್ ಟೈಪ್ ಮಾಡ್ತಾರೆ. ಟೈಪ್ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ, ಅವಾಗ ನಿಮಗೆ ಫಾಲೋ ಮಾಡ್ತಾರೆ. ಯೂಸರ್ ನೇಮ್ ಯಾವ ತರ ಇರ್ಬೇಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಅಂತ ಹೆಸರು ತಗೊಂಡೆ, ಈ ಹೆಸರು ಮುಂದೆ ಏನಾದ್ರೂ ಲಕ್ಕಿ ನಂಬರ್, ನಿಮ್ ಫೇವರೇಟ್ ಲಕ್ಕಿ ನಂಬರ್, ಈಗ ಹೆಂಗ ನಮ್ದು ಸಮೀರ್ 04 ಅಂತ ಇದೆ, ಆ ತರ ನೀವು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಇಟ್ಕೋಬೇಕು. ಸಿಂಪಲ್ ಆಗಿ ಫುಲ್ ಲಾಂಗ್ ನೋಡೋರಿಗೆ ಜಾತ್ರೆ ತರ ಇರಬಾರ್ದು. ಒಟ್ಟು ನಿಮ್ಮ ಹೆಸರು ನಿಮ್ಗೆ ಇಷ್ಟ ಆಗ್ಬೇಕು, ಅಂಡ್ ನಿಮ್ಮ ಹೆಸರು ಜನರಿಗೆಲ್ಲ ಗೊತ್ತಾಗ್ಬೇಕು, ಆ ತರ ಹೆಸರು ಇಟ್ಕೊಳ್ಳಿ. ಓಕೆ, ಟಿಪ್ ನಂಬರ್ 2, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೈಲ್ ಫೋಟೋ ಡಿಪಿ ಯಾವ ತರ ಇರ್ಬೇಕಪ್ಪ ಅಂದ್ರೆ, ಸಿಂಪಲ್ ಡೀಸೆಂಟ್ ಆಗಿರ್ಬೇಕು. ಜಾತ್ರೆ ತರ ಫೋಟೋ ಹಾಕಿ ಬ್ಯಾಕ್ ಗ್ರೌಂಡ್ ಎಲ್ಲ ಜಾತ್ರೆ ಆಗ್ಬಿಟ್ಟು ಡಿಪಿ ಆಗಕ್ ಹೋಗ್ಬಿಟ್ಟು, ಸಿಂಪಲ್ ಆಗಿ ನಿಮ್ ಮೊಬೈಲ್ ಅಲ್ಲಿ ಇಲ್ಲಪ್ಪ ಅಂದ್ರೆ DSLR ಕ್ಯಾಮರಾದಲ್ಲಿ ಒಂದ್ ಫೋಟೋ ಕ್ಲಿಕ್ ಮಾಡ್ಬಿಟ್ಟು ಒಂಚೂರು ಜಸ್ಟ್ ರೀಟಚ್ ಮಾಡಿಸ್ಬಿಟ್ಟು ನಿಮ್ ಡಿಪಿ ಚೆನ್ನಾಗಿ ಹಾಕಿ. ಚೆನ್ನಾಗಿ ಹಾಕಿದ್ರೆ ನೋಡೋರಿಗೆ ಇಷ್ಟ ಆಗ್ಬೇಕು, ನಿಮ್ ಫಾಲೋ ಮಾಡ್ಬೇಕು, ನಿಮ್ ಮೇಲೆ ಅಭಿಮಾನ ಹುಟ್ಟಬೇಕು. ಆ ತರ ಡೀಸೆಂಟ್ ಆಗಿ ಫೋಟೋ ಡಿಪಿ ಹಾಕಿ. ಸುಮ್ ಸುಮ್ನೆ ಜಾತ್ರೆ ತರ ಹಾಕಕ್ ಬೇಡಿ, ನೋಡೋರಿಗೆ ಇಷ್ಟ ಆಗ್ಸಲ್ಲ. ಎಷ್ಟೋ ಹುಡುಗರು ಈಗೀಗ ಹೇಳ್ತೀನಿ, ಸೊ ಈಗ ವಿಡಿಯೋ ನೋಡ್ತಾ ಇದ್ದವರಿಗೆ ಪ್ಲೀಸ್ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಪಿ ಇರ್ತಲ್ಲ, ಸೊ ಜಾತ್ರೆ ತರ ಹಾಕೋಬೇಡಿ. ಸಿಂಪಲ್ ಡೀಸೆಂಟ್ ಆಗಿ ನಾರ್ಮಲ್ ಇಲ್ಲಪ್ಪ ಅಂದ್ರೆ ಎಡಿಟ್ ಮಾಡ್ಸಕೋಬೇಡಿ, ಹಂಗೆ ಹಾಕಿ. ಬಟ್ ನೋಡೋರಿಗೆ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಜಾಸ್ತಿ ಇರ್ಬೇಕು ಅಷ್ಟೇ. ಓಕೆನಾ? ಥರ್ಡ್ ಟಿಪ್ ಏನಪ್ಪಾ ಅಂದ್ರೆ, ಫಸ್ಟ್ ಯೂಸರ್ ನೇಮ್, ಸೆಕೆಂಡ್ ನಿಮ್ಮ ಪ್ರೊಫೈಲ್ ಫೋಟೋ, ಅದ್ರ ಕೆಳಗಡೆ ನಿಮ್ಮ ಬಯೋ. ಬಯೋ ಅಂತೂ ಕೇಳಕ್ಕೆ ಹೋಗ್ಬೇಡಿ, ನೀವು ಬಯೋ ನೋಡಿರ್ತೀರ, ಕೆಲವರಿಗೆ ಬಯೋ ಅಂದ್ರೆ ಗೊತ್ತಾಗಲ್ಲ. ಏನಪ್ಪಾ ಅಂದ್ರೆ, ವಿಶ್ ಮಿ ಆನ್ July 24 ಅಂಡ್ ಅರ್ತ್ ಇನ್ ಲ್ಯಾಂಡ್ ಅಂತೆ, ಕೇಕ್ ಮಲ್ಡ್ರ ಅಂತೆ, ಈ ತರ ಹುಚ್ಚು ಬಯೋ, ಮತ್ತೆ ಜಾತ್ರೆ ತರ ವಿಶ್ ಮಿ ಆನ್. ಯಾವ ನನ್ ಮಗ ವಿಶ್ ಮಾಡ್ತಾರಪ್ಪ, ನಿಮ್ ಯಾವನ್ ಗೊತ್ತಿರ್ತ, ಸುಮ್ನೆ ಹಾಕಿರ್ತೀರ ಆ ಟೈಮಲ್ಲಿ ನಿಮ್ ಬರ್ತಾ ಇರತ್ತ, ಯಾವ ನನ್ ಮಗ ವಿಶ್ ಮಾಡ್ತಾನ. ಫಸ್ಟ್ ನೀವು ಸ್ಟೋರ್ ಹಾಕಿದ್ರೆ ಮಾತ್ರ ಗೊತ್ತಾಗತ್ತೆ, ಅಲ್ಲೇ ಬಯೋದಲ್ಲಿ ಹಾಕಿದ್ರೆ ವಿಶ್ ಮಿ ಆನ್ ಈ ತರ ಹಾಕಿದ್ರೆ ಏನು ಕೇಕ್ ಮಲ್ಡ್ರ ಅಂತೆ, ಮತ್ತೆ ಲ್ಯಾಂಡ್ ಇನ್ ಅರ್ತ್ ಅಂತೆ. ಓಹೋ, ಏನ್ ಮೇಲಿದ್ದ ಬಂದ್ ನಿಂತು, ನನ್ ಇವತ್ ಬರ್ತಡೇ ಐತೆ, ನಂಗೆ ವಿಶ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಯೋ ಹಾಕಿದ್ರೆ ಯಾವ ನನ್ ಮಗ ವಿಶ್ ಮಾಡಲ್ಲ. ಓಕೆ, ಬಯೋ ಯಾವ ತರ ಹಾಕ್ಬೇಕು ಸಮೀರ್ ಬಾಯ್ ಹೇಳಿ, ಹೇಳ್ತೇನೆ ಬಾಯ್, ಸ್ವಲ್ಪ ವೇಟ್ ಮಾಡಿ. ಓಕೆ, ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ, ನನ್ನ ಬಯೋ ನೋಡಿ, ಎಷ್ಟು ಡೀಸೆಂಟ್ ಆಗಿದೆ ಅಂದ್ರೆ, ಫಸ್ಟ್ ಯೂಟ್ಯೂಬರ್, ಲೈಫ್ ಸ್ಟೈಲ್ ಇನ್ಫ್ಲುಯೆನ್ಸರ್, ಈ ತರ ವಿಡಿಯೋ ಕ್ರಿಯೇಟರ್ ಅಂತ ಹಾಕ್ಬೇಕು. ಹಾಕಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ, ನೋಡೋರು ಓ ಇವರು ಯೂಟ್ಯೂಬ್ ಇನ್ಫ್ಲುಯೆನ್ಸರ್, ಇವರು ಯೂಟ್ಯೂಬ್ ಚಾನಲ್ ಇದೆ, ಅಂಡ್ ಇವರು ಸೋಶಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಬೇಕಾದ್ರೆ ಕೆಲವೊಬ್ರು ಕ್ರಿಯೇಟರ್ಸ್ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ ನೋಡಿ, ಎಷ್ಟು ಡೀಸೆಂಟ್ ಆಗಿರುತ್ತೆ ಅಂದ್ರೆ, ಸಿಂಪಲ್ ಆಗಿರುತ್ತೆ. ನೋಡೋರಿಗೆ ಅಸಹ್ಯ ಅನ್ಸಲ್ಲ, ನೋಡೋರಿಗೆ ಜಾತ್ರೆ ಅನ್ಸಲ್ಲ, ಓ ವಾವ್ ಸೂಪರ್ ಡೀಸೆಂಟ್ ಆಗಿದೆ ಬಯ್ಯೋ, ಆ ತರ ಅನ್ಸ್ಬೇಕು. ನಿಮಗೆಲ್ಲ ಅರ್ಥ ಇದೆ ಅಂತ ಅನ್ಕೊಂಡಿನಿ. ಫೋರ್ತ್ ಟಿಪ್ ಏನಪ್ಪ ಅಂದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ, ಇನ್ಸ್ಟಾಗ್ರಾಮ್ ಐಡಿ ನಿಮ್ಮ ಓಪನ್ ಮಾಡಿ, ಓಪನ್ ಮಾಡ್ಕೊಂಡ್ಮೇಲೆ 3 ಲೈನ್ ಕಾಣುತ್ತಲ್ಲ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅಕೌಂಟ್ ಅಂತ ಇರುತ್ತೆ, ಅಕೌಂಟ್ ಓಪನ್ ಮಾಡಿಬಿಟ್ಟು ಫುಲ್ ಡೋರ್ ಬಂದ್ರೆ ಕೆಳಗಡೆ ಸ್ವಿಚ್ ಆನ್ ಪ್ರೊಫೆಷನಲ್ ಅಕೌಂಟ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ವಿಡಿಯೋ ಕ್ರಿಯೇಟರ್ ಆಗಿದ್ರೆ ವಿಡಿಯೋ ಕ್ರಿಯೇಟರ್ ಹಾಕಿ, ಪಬ್ಲಿಕ್ ಫಿಗರ್ ಅಂತ ಹಾಕಿದ್ರೆ ಪಬ್ಲಿಕ್ ಫಿಗರ್ ಅಂತ ಹಾಕಿ, ನೀವೇನಾದ್ರ ಆರ್ಟಿಸ್ಟ್ ಅಂತ ಇದ್ರೆ ಆರ್ಟಿಸ್ಟ್ ಅಂತ ಹಾಕಿ. ಫಸ್ಟ್ ಈ ವಿಡಿಯೋ ಮುಗಿದ್ಮೇಲೆ ನಿಮ್ಮ ಅಕೌಂಟ್ ಪ್ರೊಫೆಷನಲ್ ಆಗಿ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಬ್ರಾಂಡೆಡ್ ಅಕೌಂಟ್ ಆಗುತ್ತೆ. ಕೆಲವರು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾ ಇರಲ್ಲ, ಜಸ್ಟ್ ರೀಲ್ಸ್ ನೋಡ್ತಾ ಇರ್ತಾರೆ, ಫೋಟೋಸ್ ನೋಡ್ತಾ ಇರ್ತಾರೆ, ಜಸ್ಟ್ ಲೈಕ್ ಕೊಡ್ತಾ ಇರ್ತಾರೆ ಅಷ್ಟೇ. ನೀವೇನಾದ್ರೂ ವಿಡಿಯೋ ಕ್ರಿಯೇಟರ್ ಆಗ್ಬೇಕಂದ್ರೆ ಫಸ್ಟ್ ನಿಮ್ಮ ಅಕೌಂಟ್ ಬ್ರಾಂಡೆಡ್ ಆಗಿ ಕನ್ವರ್ಟ್ ಮಾಡಿ. ಓಕೆ, ಲಾಸ್ಟ್ 5th ಟಿಪ್ಸ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ರೀಲ್ಸ್ ಯಾವ ತರ ವೈರಲ್ ಮಾಡೋದು, ಮತ್ತೆ ನಿಮ್ಮ ಅಕೌಂಟ್ ಅಲ್ಲಿ ರೀಲ್ಸ್ ಯಾವ ತರ ಹಾಕ್ಬೇಕು, ಮತ್ತೆ ಫೋಟೋ ಯಾವ ತರ ಅಪ್ಲೋಡ್ ಮಾಡಬೇಕು, ಆಮೇಲೆ ಪ್ರೊಫೆಷನಲ್ ಆಗಿ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಜಾಸ್ತಿ ಲೈಕ್ಸ್ ಬೇಕು ಅಂಡ್ ವ್ಯೂಸ್ ಬೇಕಂದ್ರೆ ಬೇಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ, ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ನೀವು ಫಾಲೋ ಮಾಡಿ. ಯಾಕಪ್ಪ ಅಂದ್ರೆ, ನಾನು ಕರೆಕ್ಟ್ ಆಗಿ ಸ್ಟೋರಿ ಹಾಕ್ತಾ ಇರ್ತೀನಿ, ಮತ್ತೆ ರೀಲ್ಸ್ ಹಾಕ್ತಾ ಇರ್ತೀನಿ, ಯಾವ್ಯಾವ ಟೈಮ್ಗೆ ಪೋಸ್ಟ್ ಮಾಡಿದ್ರೆ ರೀಲ್ಸ್ ವೈರಲ್ ಆಗುತ್ತೆ, ಮತ್ತೆ ಸ್ಟೋರಿ ಯಾವ ತರ ಹಾಕ್ಬೇಕು, ನೋಡೋರಿಗೆ ಎಷ್ಟು ಅಟ್ರಾಕ್ಷನ್ ಆಗಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಕೊಟ್ಟಿನಿ, ಫಾಲೋ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು